ಮೈಸೂರು ಭಾರತೀಯ ಶೈಲಿ ಕುಸ್ತಿ ಸಂಘ ಮೈಸೂರು ಜಿಲ್ಲೆ ಇವರ ವತಿಯಿಂದ ಇಂದು ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕುಸ್ತಿ ಕ್ರೀಡೆ ಬೆಳವಣಿಗೆ ಕುರಿತು ಮೈಸೂರು ಜಿಲ್ಲೆಯಾದ್ಯಂತ ಪೈಲ್ವಾನ್ರುಗಳ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಪೈಲ್ವಾನ್ ನಾಗೇಂದ್ರ, ಪೈಲ್ವಾನ್ ಅಮೃತಣ್ಣ, ಪೈಲ್ವಾನ್ ರಾಜಣ್ಣ, ಪೈಲ್ವಾನ್ ಸೋಮಣ್ಣ, ಪೈಲ್ವಾನ್ ಗಿರಿಧರ್, ಪೈಲ್ವಾನ್ ದಾಸಣ್ಣ, ವಕೀಲರಾದ ಪೈಲ್ವಾನ್ ಉಮೇಶ್ ರಾವ್, ಅಶೋಕಪುರಂ ಪೈಲ್ವಾನ್ ಕೃಷ್ಣ, ಬನ್ನೂರು ಪೈಲ್ವಾನ್ ರವಿ, ಪೈಲ್ವಾನ್ ಸಿದ್ದರಾಜುರವರು ಸೇರಿದಂತೆ ಪ್ರಮುಖ ಪೈಲ್ವಾನ್ರುಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಮತ್ತು ಕಿರಿಯ ಪೈಲ್ವಾನ್ರುಗಳನ್ನು ಸಂಘದ ವತಿಯಿಂದ ಹೂಗುಚ್ಛ ನೀಡಿ ಅಭಿನಂದಿಸಿ ಸ್ವಾಗತಿಸಲಾಯಿತು. ಬಳಿಕ ಸಭೆಯನ್ನು ಉದ್ದೇಶಿಸಿ ಪೈಲ್ವಾನ್ ಅಮೃತಣ್ಣನವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜೆಆರ್ಎಸ್, ಶ್ರೀಗಿರಿ ನ್ಯೂಸ್, ಮೈಸೂರು. ಇದ್ದಾರೆ ಉಮೇಶ್ ಅವರು ಇದ್ದಾರೆ, ರಾಜಕೀಯ ಪೊಲಿಟಿಕ್ಸ್ ಪರ್ಸನ್ ರಾಜಣ್ಣ ಅವರು ಇದ್ದಾರೆ, ಗಿರಿದವರು ದೇವರಾಜ್ ಅವರೆಲ್ಲ ಇದ್ದೀರಿ. ಅದಕ್ಕೆ ಪರ್ಮಿಷನ್ ಸ್ವಲ್ಪ ಕೊಡಿಸಿ, ನಾವು ಕುಸ್ತಿಯನ್ನು ನಡೆಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದು ಅವಕಾಶ ಆದರೆ ಹುಡುಗರು ಅದಾಗದೇ ಬೆಳೀತಾರೆ. ಅದಕ್ಕೆ ತಮ್ಮಲ್ಲಿ ಎಲ್ಲ ಏನು ಕೇಳ್ಕೊತಾ ಇದ್ದೀವಿ ಅಂದರೆ, ಅವರವರು ಕೆಲಸ, ಇನ್ನೊಂದು ಒಬ್ಬನ ಕೈಲಿ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರಿದಾಗ ಇವ್ರ ಕೆಲಸ ಕೃಷ್ಣ ಅವ್ರ ಕೆಲಸ ಕೃಷ್ಣ ಅವ್ರು ಮಾಡ್ತಾರೆ, ನಿಮ್ಮ ರಾಜಕೀಯದವ್ರ ಕೆಲಸ ನೀವು ಮಾಡ್ಬೋದು, ನಾವಲ್ಲಿ ಓಡಾಡೋಕ್ಕಾಗಲ್ಲ. ಕೇಳ್ಕೊತೀವಿ ನಿಮ್ಮನ್ನ, ನೀವು ಮಾಡಬೇಕು. ಕಾನೂನು ಸಲಹೆಗಾರರು ಇದ್ದಾರೆ, ಅವರೀಗ ಕಾನೂನು ರೀತಿಯಲ್ಲಿ ಯಾವ ಥರ ನಮಗೆ ಏನೇನು ಬೇಕು ಅವ್ರು ಮಾಡಿಕೊಡ್ಬೇಕು. ಸೊ ಅದೇ ಆ ಕುಸ್ತಿ ಬೆಳೆಸೋಕ್ಕೆ ನಮ್ಮೆಲ್ಲ ಸಹಕಾರ ಬೇಕು. ಮತ್ತು ನಮಗೆ ಇತ್ತೀಚೆ ಶೀಘ್ರದಲ್ಲಿ ಈ ದಸರಾಗೆ ಮುಂಚೆ ಒಂದು ಪರ್ಮಿಷನ್ ಏನಾದ್ರು ಕೊಡಿಸೋದಾದರೆ ಒಂದು ಉನ್ನತ ಮಟ್ಟದಲ್ಲಿ ಕುಸ್ತಿ ಮಾಡಿಸ್ತೀವಿ. ಆ ಕುಸ್ತಿ ಮಾಡಿದ್ರೆ ಇತ್ತು ಅದೇನೋ ಒಂದು ಯಾರು ಒಬ್ಬ ದುಡ್ಡು ಕೇಳಿದ್ರೆ ಅವನಿಗೆ ಜೊತೆನೇ ಇಲ್ಲ ಏನೆಲ್ಲ ಇತ್ತು ಅದನ್ನು ಹೇಳೋಕೆ ಹೋದರೆ ತುಂಬ ಟೈಮ್ ಬೇಕು. ಅದಕ್ಕೆ ಈಗ ನಮಗೆ ಅದು ಯಾವುದು ಅದು ಹಿಂದೆ ಹೋಗೋದು ಬೇಡಿ. ಈಗ ಮುಂದಕ್ಕೆ ಏನು ಮಾಡಬೇಕು, ನಮ್ಮ ಮೈಸೂರಲ್ಲಿ ಕೆಲವು ಹುಡುಗರು ಭಾಳ ಚೆನ್ನಾಗಿ ರೆಡಿ ಆಯ್ತಾ ಇದ್ದಾರೆ. ನಂಜನೂರು ವಿಭಾಗದಲ್ಲಿ ಗಂಜಾಮು, ಶ್ರೀಪಟ್ಟಣ, ಪಳ್ಳಳ್ಳಿ, ಕೇತಮನಹಳ್ಳಿ ಈ ಕಡೆ ಎಲ್ಲ ರೆಡಿ ಆಯ್ತಾರೆ. ಹುಡುಗರನ್ನ ಪ್ರೋತ್ಸಾಹ ಮಾಡಿ ಅವ್ರಿಗೆ ನೆಕ್ಸ್ಟ್ ತರಬೇತಿ ಕೊಡಬೇಕು. ತರಬೇತಿ ಕೊಡೋಕ್ಕೋಸ್ಕರ ಈಗ ಕೆಲವು ಮ್ಯಾಟ್ ವ್ಯವಸ್ಥೆ ಮಾಡಬೇಕು, ಎಲ್ಲ ಸರ್ಕಾರದಿಂದ ನಾವು ಮಾಡಿಸ್ತೀವಿ, ನಮ್ಮೆಲ್ಲ ಸಹಕಾರ ಬೇಕು. ಒಂದು ಕೆಲವು ಹುಡುಗರು ಈಗ ತುಂಬ ಉನ್ನತ ಮಟ್ಟದಲ್ಲಿದ್ದಾರೆ, ಒಳ್ಳೆ ಮಟ್ಟದಲ್ಲಿದ್ದಾರೆ, ಅವ್ರನ್ನ ಹೊರಗಡೆ ಕಳ್ಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಕಳಿಸಿದ್ದೋ ಒಂದ್ಸಲಿ ಹೋಗಿ ಬಂದಿದ್ದಾರೆ. ಮತ್ತು ಮುಂದಕ್ಕೂ ಆ ಹುಡುಗರನ್ನ ನಮ್ಮ ಮೈಸೂರಿಗೆ ಒಂದು ಕೀರ್ತಿ ತರಲಿ ಅಂತ ನಾವೀಗ ಸ್ವಲ್ಪ ಈ ಮಟ್ಟದಲ್ಲಿ ಮಾಡೋವ, ಆ ನೆಕ್ಸ್ಟು ಸ್ಟೇಟ್ ಲೆವೆಲಲ್ಲಿ ಮಾಡೋವ, ಸ್ಟೇಟ್ ಲೆವೆಲ್ ಆದಮೇಲೆ ನ್ಯಾಷನಲ್ ಲೆವೆಲಲ್ಲೂ ಮಾಡಬೇಕು ಅಂತ ಒಂದು ನಮ್ಮ ಗುರಿ ಇದೆ. ಬೇರೆ ಯಾವುದು ಇದರಲ್ಲಿ ಬೇರೆ ಥರ ಯಾವುದು ನಾವು ಮಾಡೋಕ್ಕೆ ಆಗಲ್ಲ, ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಸಲಹೆ ಸೂಚನೆ ಎಲ್ಲ ಸ್ವಲ್ಪ ಕೊಟ್ಟು ಈ ಸಂಘ ನಮ್ಮ ಉನ್ನತ ಮಟ್ಟದಲ್ಲಿ ಬೆಳೆಸಿ ಮತ್ತು ಒಳ್ಳೊಳ್ಳೆ ಕಾರ್ಯಗಳು ಮಾಡಲಿ. ಒಳ್ಳೆಯ ಕಾರ್ಯ ಅಂದರೆ ಕುಸ್ತಿಗೆ ಮಾತ್ರ ಸೀಮಿತವಾಗಿರೋದು, ಅದರಲ್ಲಿ ಕುಸ್ತಿಗಳು ಈಗ ಎಲ್ಲ ನಿಂತೋಗಿದೆ ಕೋವಿಡ್-19 ನಿಂದ. ಆ ಕುಸ್ತಿ ಶ್ರೀಗರಿ, ನಿಮ್ಮ ಮನದಾಳದ ಗರಿ.